ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ನ್ಯೂಸ್ ಟು ಟ್ವೆಂಟಿ ಫೋರ್ ನ ಕಾರ್ತಿಕ್ ಉದಯರ್ ಕರಾವಳಿ ಅಂದ ಕೂಡಲೇ ಯಕ್ಷಗಾನ ನೆನಪಾಗುತ್ತೆ ಯಕ್ಷಗಾನದ ಭಾಗವತಿಗೆ ಅಂದ ಕೂಡಲೇ ಕಾಳಿಂಗ ನಾವಡ ನೆನಪಾಗುತ್ತೆ ನೀವು ಆಧುನಿಕ ಕಾಳಿಂಗ ನಾವಡ ಅಂತ ಕೇಳಿದ ಕೂಡಲೇ ನಮ್ಗೆಲ್ಲರಿಗೂ ಮೊದಲಿಗೆ ಬರುವಂತಹ ಹೆಸರೇ ಸತೀಶ್ ಶೆಟ್ಲಿ ಪಟ್ಲ ಅವರ ಸೊ ಪಟ್ಲ ಅವರು ಅಂದ ಕೂಡಲೇ ಅವರದ್ದೇ ಆಗಿರ್ತಕ್ಕಂತಹ ಅದ್ಭುತವಾದ ಗಾನ ಚಾತುರ್ಯ ಆಗಿರ್ಬೋದು ಅಥವಾ ಅವರಿಗಿರುವಂತಹ ಅವರ ಅಭಿಮಾನಿ ಬಳಗ ಆಗಿರ್ಬೋದು ದೊಡ್ಡ ಒಂದು ಅಭಿಮಾನಿ ಬಳಗ ಆಗಿರ್ಬೋದು ಅಥವಾ ಪಟ್ಲ ಫೌಂಡೇಶನ್ ಆಗಿರ್ಬೋದು ಅಥವಾ ಯಕ್ಷಗಾನದ ರಂಗಸ್ಥಳಕ್ಕೆ ಅವರು ಆಗಮಿಸಿದ್ರು ಅಂದ್ರ ಕೂಡಲೇ ಅಲ್ಲಿ ಬರುವಂಥ ಸಿಳ್ಳೆ ಚಪ್ಪಾಳೆಗಳ ಆ ಕರತಾಡಂದ ಶಬ್ದ ಆಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ತತ್ತನೆ ನೆನಪಾಗುತ್ತೆ ಆದರೆ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಇವತ್ತು ಇಡೀ ಕರಾವಳಿ ಮಾತ್ರವಲ್ಲ ಇಡೀ ಕರ್ನಾಟಕ ಮತ್ತು ದೇಶ ಹೊರದೇಶಗಳಲ್ಲಿ ಯಕ್ಷಾಭಿಮಾನಿಗಳಲ್ಲಿ ಕೂಡ ಪ್ರಶ್ನೆಯನ್ನು ಮೂಡಿಸಿದೆ ಯಾಕೆ ಹೀಗಾಯಿತು ಕಟೀಲು ಮೇಳದಲ್ಲಿ ಪಟ್ಲಾರ್ ಅವರನ್ನ ಯಾಕೆ ರಂಗಸ್ಥಳದಿಂದ ಕೆಳಗಿಳಿಸಲಾಯಿತು ಅಥವಾ ಅಲ್ಲಿದ್ದಂಥ ದ್ವಂದ್ವಗಳೇನು ಅನ್ನುವಂಥ ಅನೇಕ ವಿಚಾರಗಳು ಚರ್ಚೆಗೆ ಒಳಪಟ್ಟವು ಇವೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಲಿಕ್ಕೆ ನನ್ನೊಟ್ಟಿಗೆ ಶ್ರೀಯುತ ಸತೀಶ್ ಶೆಟ್ಟೈ ಪಟ್ಲ ಅವರಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಮ್ಮಿಂದ ನೇರವಾಗಿ ಪ್ರಶ್ನೆಗಳನ್ನ ಆರಂಭಿಸ್ತೇನೆ ಆ ದಿನ ಏನಾಯ್ತು ಸರ್ ಯಾಕಂತ ಹೇಳಿದ್ರೆ ಅದುವರೆಗೆ ಪಟ್ಲಾ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಿನಲ್ಲಿದ್ದದ್ದು ಒಂದೇ ಒಂದು ಅದ್ಭುತವಾದ ಕಾರಣ ಆ ಅವರು ಬಂದ್ರು ಅಂತ ಹೇಳಿದ್ರೆ ಆ ಮನಸೂರೆಗೊಳಿಸ್ತಾ ಇದ್ರು ಆದ್ರೆ ಅವರನ್ನ ಏಕಾಏಕಿ ಕಟೀಲು ಮೇಳದ ರಂಗಸ್ಥಳದಿಂದ ಕೆಳಗಿಳಿಸಿದ್ರಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿ ಬಂತು ಯಾಕೆ ಅವರದ್ದೇ ಏನಾದ್ರೂ ತಪ್ಪಿರಬಹುದಾ ಅಥವಾ ಮಾಲೀಕರದ್ದು ತಪ್ಪಿರಬಹುದಾ ಇಂತಹ ಅನೇಕ ದ್ವಂದ್ವಗಳು ಜನರಲ್ಲಿದೆ ತಾವೇನು ಹೇಳ್ತೀವಿ ಅವತ್ತು ಏನೇನಾಯ್ತು ನಾನು ಮೊತ್ತ ಮೊದಲಾಗಿ ಹೇಳುವುದು ನಾನು ಪ್ರತಿ ಸಲವೂ ಹೇಳುವುದು ಇದನ್ನೇ ಕಟೀಲು ಕ್ಷೇತ್ರ ನನ್ನ ಸರ್ವಸ್ವ ಕಟೀಲು ತಾಯಿ ನನಗೆ ಆರಾಧ್ಯ ದೇವಿ ನಾನು ಯಾವ ಹೊತ್ತಿನಲ್ಲಿ ಯಾವ ಕ್ಷೇತ್ರದಲ್ಲಿ ಎಲ್ಲಿ ಹೋಗಿ ಮಾತಾಡೋಗಲು ತಾಯಿ ಭ್ರಮರಾಂಬೆಯ ಹೆಸರು ಹೇಳದೆ ನನ್ನ ಮಾತನ್ನು ಕೂಡ ಆರಂಭಿಸ ಆರಂಭಿಸಲ್ಲ ಇಂತಹ ಪದ್ಧತಿಯನ್ನು ಇಟ್ಟುಕೊಂಡವ ಕಳೆದ ಹತ್ತೊಂಬತ್ತು ವರ್ಷಗಳಲ್ಲಿ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೀನಿ ಈ ಹತ್ತೊಂಬತ್ತು ವರ್ಷದಲ್ಲಿ ಕೂಡ ಇಂತಹ ಅನುಭವ ನನಗೆ ಆಗಿರಲಿಲ್ಲ ಇಪ್ಪತ್ತನೇ ವರ್ಷದ ಪ್ರಥಮ ಸೇವೆಯಾಟದ ದಿವಸ ನಾನು ರಂಗಸ್ಥಳದಿಂದ ಕೆಳಗೆ ಇಳಿವಲ್ಲಿವರೆಗೆ ನಾನು ಆ ಮೇಳದಲ್ಲಿ ತಿರುಗಾಟಕ್ಕೆ ಇಲ್ಲ ಅಂತ ಎಂಬ ವಿಷಯ ನನಗೆ ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ ನನ್ನಲ್ಲಿ ಯಾರೂ ಹೇಳಿಲ್ಲ ಯಾರೂ ಹೇಳಲೇ ಇಲ್ಲ ಯಾರೂ ಹೇಳಿಲ್ಲ ಅಲ್ಲ ಮತ್ತೊಂದು ಕಡೆಯಲ್ಲಿ ಮಾತುಗಳು ಬರ್ತಾ ಇದೆ ಅವರು ನಮ್ಮ ಮೇಳದ ಹತ್ರ ಬರಲೇ ಇಲ್ಲ ಸುಮಾರು ಸಮಯದ ನಂತರ ಕಡೆಪಕ್ಷ ಅಹ್ ವಿಟ್ಲಪಿಂಡಿಗೆ ಅಥವಾ ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಆದ್ರೂ ಬರ್ತಿದ್ರೇನು ನಾವೇನು ಧನ ಅಂತ ನೀಡ್ತೇವೆ ಗೌರವಧನ ಅಂತ ನೀಡ್ತೇವೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿಯೂ ಪಟ್ಲರ್ ಅವರು ನಮ್ಮ ಹತ್ರ ಬರ್ಲಿಲ್ಲ ಅಥವಾ ಮೇಳದ ಮುಖ್ಯಸ್ಥರನ್ನ ಅವರು ಮಾತೇ ಆಡಿಸ್ತಿಲ್ಲ ಹಾಗಾಗಿ ಮೇಳದ ಮುಖ್ಯಸ್ಥರು ಅವರು ಮಾಹಿತಿಗಳು ಇತ್ತೀಚೆಗೆ ಹರಿದಾಡ್ತಾ ಇದೆ ತಾವೇನ್ ಹೇಳ್ತೀವಿ ಸರಿ ಮೇಳದ ಮುಖ್ಯಸ್ಥರು ಎಂಬುದಾಗಿದ್ರೆ ಯಾರು ಅದ್ ಖಂಡಿತವಾಗಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಅಲ್ವಾ ದೇವಪ್ರಸಾದ್ ಶೆಟ್ಟಿಯವರು ಮುಖ್ಯಸ್ಥರಾಗಿರ್ತಿದ್ರೆ ಆ ಮುಖ್ಯಸ್ಥರನ್ನು ಭೇಟಿ ಮಾಡುವುದು ಅಥವಾ ಅವರ ಕಾಂಟ್ಯಾಕ್ಟಲ್ಲಿ ಇರುವುದು ಒಂದ ಮೇಳದ ಮ್ಯಾನೇಜರ್ ತಪ್ಪಿದ್ರೆ ಮೇಳದ ಪ್ರಧಾನ ಭಾಗವತರು ಬಾಕಿ ಕಲಾವಿದರು ಅವರ ಸಂಪರ್ಕದಲ್ಲಿ ಇರುವವರು ಯಜಮಾನರಿಗೆ ನಮ್ಮಲ್ಲಿ ಏನಾದರೂ ಮಾತಾಡ ಬಾಕಿ ಕಲಾವಿದರಲ್ಲಿ ಏನಾದರೂ ಅವರಿಗೆ ಖುದ್ದಾಗಿ ಮಾತಾಡಬೇಕು ಅಂತ ಇದ್ದರೆ ಅವರಿಗೆ ಯಜಮಾನ್ರಿಗೆ ಅವರು ಅವರ ಮೂಲಕ ನಮ್ಮನ್ನು ಕರೆಸ್ತಾರೆ ಇದು ಕ್ರಮದೇ ಹಾಗೆ ಅಥವಾ ನಮಗೆ ಏನಾದರೂ ಅಗತ್ಯತೆ ಇದ್ದರೆ ಏನಾದರೂ ಒಂದು ದುಡ್ಡಿನ ಅಗತ್ಯತೆ ಇದ್ದರೆ ಅಥವಾ ಏನಾದರೂ ಒಂದು ಬೇಡಿಕೆ ನಮ್ಮದು ಇದ್ದರೆ ನಾವು ಖುದ್ದಾಗಿ ಹೋಗಿ ಭೇಟಿ ಮಾಡ್ತೇವೆ ಈಗ ಹತ್ತೊಂಬತ್ತು ವರ್ಷದಲ್ಲಿ ನಾನು ಇಲ್ಲದ ಅಂತಹ ಪದ್ಧತಿಯನ್ನು ಅಥವಾ ನಾನು ಭೇಟಿ ಮಾಡದ ಪದ್ಧತಿ ಕೇವಲ ಇಪ್ಪತ್ತು ವರ್ಷಕ್ಕಾಗುವಾಗ ಮಾತ್ರ ಯಾಕೆ ಅದು ಸೀಮಿತ ಆಯಿತು ನಾನು ಭೇಟಿ ಮಾಡಲಿಲ್ಲ ಅಂತ ನಾನು ಅದಕ್ಕಿಂತ ಮೊದಲನೇ ವರ್ಷವೂ ಅಷ್ಟಮಿಗೆ ಹೋಗಲಿಲ್ಲ ಅದಕ್ಕೆ ಅದಕ್ಕಿಂತ ಮೊದಲಿನ ವರ್ಷವೂ ಅಷ್ಟಮಿಯ ಆಟಕ್ಕೆ ಹೋಗಲಿಲ್ಲ ಹತ್ತೊಂಬತ್ತು ವರ್ಷಗಳು ಕೂಡ ತಾವು ಅಷ್ಟಮಿಗೆ ಹೋಗಲೇ ಅಷ್ಟಮಿಗೆ ಹೋಗಲೇ ಇಲ್ಲ ನಾನು ಮಳೆಗಾಲದ ಸಂಬಳವನ್ನು ಆ ಟೈಮಲ್ಲಿ ತೆಕೊಳ್ಳೇ ಇಲ್ಲ ನಾನು ಹೋಗುವುದು ಒಂದು ನಂತರ ನಾವು ಮಳೆಗಾಲದ ತಿರುಗಾಟದಲ್ಲಿ ಇರ್ತೇವೆ ಇದನ್ನು ಮುಖ್ಯ ಭಾಗವತಿಗಳಿಗೆ ಅಥವಾ ಮುಖ್ಯದ ಮೇಳದ ಮ್ಯಾನೇಜರ್ಗಳಿಗೆ ನಾವು ತಿಳಿಸಿರ್ತೇವೆ ಇತ್ತೀಚೆಗೆ ನಿಮಗೆ ಈಗ ಬೇಕಾದರೂ ಅದರ ದಾಖಲೆಯನ್ನು ನಾನು ಬಿಡುಗಡೆ ಮಾಡ್ತೇನೆ ನಾನು ಮೊನ್ನೆ ಎಲ್ಲ ಪ್ರೆಸ್ ಮೀಟ್ಗಳನ್ನು ನಾನು ಪ್ರೆಸ್ಸಿನ ಮುಂದೆ ಬರುವವನೇ ಅಲ್ಲ ಆದರೆ ಅದಕ್ಕಿಂತ ನಾನು ಪ್ರೆಸ್ ಮೀಟ್ ಕರೆಯುವುದಕ್ಕಿಂತ ಮುಂಚೆ ನನ್ನ ಮೇಲೆ ಕೆಲವೆಲ್ಲ ಅಪವಾದ ದೇವಸ್ಥಾನದಲ್ಲಿ ಕೂತು ದೇವಸ್ಥಾನದಲ್ಲಿ ಪ್ರೆಸ್ಪೀಟು ಮಾಡಿ ಅವರು ಮಾಡಿದರು ಅದಕ್ಕೆ ನನಗೆ ಉತ್ತರ ಹೇಳದೆ ಗೊತ್ತೇ ಇಲ್ಲ ವಿಧಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಪ್ರೆಸ್ ಮುಂದೆ ಬಂದೆ ಮತ್ತೆ ಮೇಳದ ಯಜಮಾನರನ್ನು ಅವರು ನನಗೆ ಹೇಳಿ ಕಳಿಸಿದರು ನಾನು ಅವರನ್ನು ಹೋಗಿ ಭೇಟಿ ಮಾಡಿದ್ದೇನೆ ಆವಾಗಲೂ ನನಗೆ ನೀನು ನೀನು ಮೇಳದಿಂದ ನಿನ್ನನ್ನು ತೆಗೆದಿದೆ ನೀನು ಮೇಳಕ್ಕೆ ಈ ಸಲ ಇಲ್ಲ ಎಂಬ ಮಾತು ನನ್ನಲ್ಲಿ ಹೇಳಲಿಲ್ಲ ಇಲ್ಲ ನನ್ನಲ್ಲಿ ಹೇಳಿಲ್ಲ ನಾನು ಆಗ ಹೇಳಿದ ಮಾತಿಗೂ ಮೊನ್ನೆ ಹೇಳಿದ ಮಾತಿಗೂ ಅದನ್ನೇ ರಂಗಸ್ಥಳದಿಂದ ನನ್ನ ಕೆಳಗೆ ಇಳಿಸುವಲ್ಲಿವರೆಗೆ ನಾನು ಕಟಿಲು ಮೇಳದಿಂದ ನಾನು ತೆಗೆದಿದ್ದಾರೆ ನಾನು ಅಲ್ಲಿ ಭಾಗವತಿಕೆ ಇಲ್ಲ ಎಂಬ ವಿಷಯ ನನಗೆ ಗೊತ್ತಿಲ್ಲ ಯಾಕೆ ಆಯ್ತು ಅಂತ ಏನು ಅಂತ ಹೇಳಿ ಇದು ವ್ಯವಸ್ಥಿತವಾದ ಕಟಿಲು ಮೇಳ ಅಂದ ಕೂಡಲೇ ಬಹುಶಃ ಇದು ಸಾರ್ವತ್ರಿಕವಾಗಿ ಗೊತ್ತಿರುವಂತಹ ವಿಚಾರ ಆರಂಭದಲ್ಲಿ ಯಾವ ರೀತಿಯಲ್ಲಿ ಗಲಾಟೆ ಹುಟ್ಟಿಕೊಳ್ತು ಅಂದಾಗ ನಿಮ್ಮನ್ನ ಮೇಳ ಚೇಂಜ್ ಬದಲಿಸಿದಾಗ ಆ ನಂತರ ಹುಟ್ಟುಕೊಂಡಂತಹ ಆ ಗಲಾಟೆಗಳೇ ಇಷ್ಟರ ಮಟ್ಟಿಗೆ ಏರ್ತು ಅಂತ ನಮ್ಗೆ ಅನ್ಸುತ್ತ ಅಲ್ಲ ವಿಷಯ ಎಳೆದು ಹಾಕಿದ್ದು ಆ ಕ್ಷಣದಿಂದಲಿ ಬಂದದ್ದು ಅಲ್ಲಿಂದಲೇ ಆದರೆ ಆ ಪ್ರಕರಣವನ್ನು ಮುಗಿಸ್ಲಿಕ್ಕೆ ಮೂಲ ಮುಗಿಸ್ಲಿಕ್ಕೆ ತುಂಬ ಪ್ರಯತ್ನಪಟ್ಟವರಲ್ಲಿ ನಾನೊಬ್ಬ ನಾನು ಐದನೇ ಮೇಳದಿಂದ ನೀನು ನಾಲ್ಕನೇ ಮೇಳಕ್ಕೆ ಹೋಗುವಂತ ಹೇಳುವಾಗಲೂ ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ ಆಡಳಿತ ಮಂಡಳಿಯ ತೀರ್ಮಾನವನ್ನು ಒಪ್ಪಿದ್ದೇನೆ ಕಲಾವಿದರು ನನ್ನ ಮೇಲೆ ಪ್ರೀತಿಯಿಂದ ಒಮ್ಮೆ ಇದ್ದರು ಆಮೇಲೆ ಇಲ್ಲ ಸತೀಶನ ನಮಗೆ ಬೇಕೇ ಬೇಕು ನಮ್ಮನ್ನು ಬೇಕಾದರೆ ಬೇರೆ ಚೇಂಜ್ ಮಾಡಿ ಸತೀಶನನ್ನು ಆ ಮೇಳದಿಂದ ಚೇಂಜ್ ಮಾಡಬೇಡ ಅಂತ ಕಲಾವಿದರು ಹೇಳಿದ್ದು ಹೌದು ಆಮೇಲೆ ಅವರಿಗೆ ತಪ್ಪಿನ ಅರಿವಾಗಿ ಕ್ಷಮಾಪಣೆ ಕೇಳಿದ್ದು ಹೌದು ಆದರೆ ಆ ಕ್ಷಮೆಗೆ ಅವರ ಅರ್ಹರಲ್ಲ ಅಂತೇಳಿ ಅವರನ್ನು ಹೊರಗಿಟ್ಟದ್ದು ಹೌದು ಆ ಪ್ರಕರಣ ಗಂಭೀರತೆಯನ್ನು ಪಡೆಯಿತು ಅದು ಈಗ ಮಾತಾಡುವಂಥ ವಿಷಯ ಅಲ್ಲ ಆದರೆ ಆ ಪ್ರಕರಣವನ್ನು ಕಲಾವಿದರನ್ನು ಮತ್ತು ಯಜಮಾನರನ್ನು ಒಟ್ಟಿಗೆ ಸೇರಿಸಿ ಅಥವಾ ಆಡಳಿತ ಮಂಡಳಿಯನ್ನು ಒಟ್ಟಿಗೆ ಸೇರಿಸಿ ನಾನು ಯಜಮಾನರ ಮನೆಗೆ ಹೋಗಿ ಅವರ ಕಾಲೇ ಹಿಡಿದು ಕೇಳಿದ್ದೇನೆ ಇದನ್ನು ಮುಗಿಸೋಣ ನಿಮಗೆ ಹೇಗೆ ಬೇಕು ಹಾಗೆ ಮುಗಿಸೋಣ ಆ ಸರಣ್ಣ ಬಂಧುಗಳಲ್ಲಿ ಕೂಡ ಹೇಳಿದ್ದೇನೆ ಗಣ್ಯ ವ್ಯಕ್ತಿಗಳಲ್ಲಿ ಹೇಳಿದ್ದೇನೆ ಇದನ್ನು ಮುಗಿಸೋಣ ಇದು ಇವತ್ತಲ್ಲ ಯಾವತ್ತು ಎರಡು ವರ್ಷಕ್ಕೆ ಯಾವಾಗ ಆ ಕಾಂಟ್ರವರ್ಸಿ ಪ್ರಾರಂಭವಾಯಿತು ಆವಾಗಲೂ ಇದನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಮೊದಲಿಗೆ ನಾನು ಇದನ್ನು ಸ ಚಂದವಾಗಿ ಮುಗಿಸೋಣ ಅಂತ ಯಾವ ರೀತಿ ಯಾರು ಹೇಳಿದರೂ ಮುಗಿಸದೇ ಇದ್ದದ್ದವರು ಅವರಿಗೆ ಹೇಗೆ ಬೇಕೋ ಹಾಗೆ ಮುಗಿಸಲಿಕ್ಕೆ ಸಿದ್ಧನಿದ್ದೆ ನಾನು ಯಾವುದೇ ಬೇಡಿಕೆ ಇಟ್ಟವನಲ್ಲ ನಾನು ನಾಲ್ಕನೇ ಮೇಳಕ್ಕೆ ಹೋಗುದಿಲ್ಲ ಅಥವಾ ಒಂದನೇ ಮೇಳಕ್ಕೆ ಹೋಗುವುದಿಲ್ಲ ಅಥವಾ ನನಗೆ ಐದನೇ ಮೇಳವೇ ಕೊಡಿ ಅಥವಾ ಇಂಥ ಕಲಾವಿದರೆ ಕೊಡಿ ನನಗೆ ಇಂಥ ಸಂಬಳ ಕೊಡಿ ಇಷ್ಟೇ ಸಂಬಳ ಕೊಡಬೇಕು ನಾನು ಇಂಥ ಇಂಥಲ್ಲೇ ಇಂತಲ್ಲೇ ಇದು ಮಾಡೋದು ಎಂಬುದಾಗಿ ಯಾವುದೇ ಬೇಡಿಕೆ ಇಟ್ಟವಲ್ಲ ನಾನು ನೂರಕ್ಕೆ ನೂರು ವ್ಯವಸ್ಥೆ ಇದೊಂದು ವ್ಯವಸ್ಥಿತವಾದ ಸಂಚು ನನ್ನನ್ನು ನನ್ನ ಇಮೇಜ್ ಅನ್ನು ಡ್ಯಾಮೇಜ್ ಮಾಡಬೇಕೆಂಬುದಾಗಿಯೇ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥಿತವಾದ ಒಂದು ಸಂಚು ಇದರಲ್ಲಿ ಎರಡು ಮಾತೇ ಇಲ್ಲ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ಅವರೇ ಹೇಳಿದ ಮಾತನ್ನು ತೆಗೆದುಕೊಂಡು ಹೇಳಿದ್ರು ಅವರು ಮೊದಲಿಗೆ ಹೇಳಿದ್ದಾರೆ ಎಂಬುದಾಗಿದ್ರೆ ನಾನು ಯಾಕೆ ಇಲ್ಲಿ ಬಂದು ಕೂತ್ಕೊಳ್ತೇನೆ ಒಂದು ವೇಳೆ ನಾನಲ್ಲಿ ಕೂತ್ಕೊಂಡೆ ಅಂತ ಹೇಳಿ ಇಟ್ಕೊಳ್ಳೋಣ ಅವರು ಮೊದಲೇ ಹೇಳಿದ್ದನ್ನು ನಾನು ಕೇಳುವುದಿಲ್ಲ ಎಂಬುದಾಗಿದ್ದರೆ ಅಲ್ಲಿ ಹೇಳಿದ್ದನ್ನು ನಾನು ಕೇಳ್ತೇನೆ ಅಲ್ಲಿ ಹೇಳಿದ್ದನ್ನು ಕೇಳ್ತೇನೆ ರಂಗಸ್ಥಳದಿಂದ ಹಿಂದೆ ಬಂದು ಇಳಿ ಅಂತ ಹೇಳಿದರೆ ನಾನು ಇಳಿತೇನ ನನಗೆ ಆ ದುರುದ್ದೇಶ ಹೌದಾಗಿದ್ದರೆ ನಾನು ಹಾಗಾದರೆ ಅದನ್ನು ನಿಭಾಯಿಸಿಕೊಂಡು ಅಲ್ಲಿ ಏನೋ ಒಂದು ತಾಯಿಯ ಕ್ಷೇತ್ರದಲ್ಲಿ ಏನೂ ಒಂದು ಲೋಪದೋಷಗಳಾಗದಾಗಿ ನಾನು ಯಾಕೆ ಹೇಗೆ ಅಲ್ಲಿಂದ ಹಿಂದೆ ಬಂದೆ ಯಾಕೆ ಹಿಂದೆ ಬರ್ತೇನೆ ಅಲ್ಲಿಂದ ನಾನು ಅಂಥ ಸಂಸ್ಕೃತಿಯವನಾಗಿದ್ದರೆ ಅಲ್ಲಿ ಏನಾದರೂ ನಡಿಬೇಕೆಂಬ ಉದ್ದೇಶದವನಾಗಿದ್ದರೆ ನಾನು ಯಾಕೆ ಹಾಗೆ ಹಿಂದೆ ಬರ್ತೇನೆ ಆ ತಾಯಿ ನಾ ಆ ಪ್ರಕರಣದಿಂದಾಗಿ ತಾಯಿಯ ಸೇವೆಗಾಗಲಿ ತಾಯಿಯ ಕ್ಷೇತ್ರಕ್ಕಾಗಲಿ ಏನಾದರೂ ತೊಂದರೆ ಆಯ್ತಾ ಹಾಗಾದರೆ ಇಷ್ಟು ಸಂಯಮದಿಂದ ನಾನು ಇದನ್ನಲ್ಲಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇನೆ ಇಷ್ಟು ಹದಿನೆಂಟು ಹತ್ತೊಂಬತ್ತು ವರ್ಷಗಳಲ್ಲಿ ಒಂದು ಮಾತು ಸತೀಶ ನೀನು ಹೀಗೆ ತಪ್ಪು ಮಾಡಿದ್ದಂತ ಯಾರಾದರೂ ನನ್ನಲ್ಲಿ ಬಂದು ಕೇಳಿದ್ದಾರಾ ಹೇಳಿದ್ರೆ ನಾನು ಅದನ್ನು ಪಾಲಿಸ್ತಾ ಇದ್ದೆ ಅಲ್ಲ ಈಗ ಕಳೆದ ವರ್ಷ ಒಂದು ಆರ್ಡರ್ ಮಾಡಿದ್ರು ಆಡಳಿತ ಮಂಡಳಿಯಲ್ಲಿ ಸೇರಿ ಒಂದು ಆರ್ಡರ್ ಮಾಡಿದ್ರು ಬೇರೆ ಯಾವುದೇ ಮೇಳದಲ್ಲಿ ಕಟೀಲು ಮೇಳದ ಕಲಾವಿದರು ಭಾಗವಹಿಸುವಂತಿಲ್ಲ ಹಗಲಾಗ್ಲಿ ರಾತ್ರಿ ಯಾವುದೇ ಮೇಳದಲ್ಲಿ ಹಗಲಿನ ಕಾರ್ಯಕ್ರಮಗಳಿಗೆ ಹೋಗಿ ಬೇಳೆ ಮೇಳದಲ್ಲಿ ಭಾಗವಹಿಸುವಂತಿಲ್ಲ ಅಂತ ಆರ್ಡರ್ ಮಾಡಿದ್ರು ಕಳೆದ ವರ್ಷ ಒಂದೇ ಒಂದು ಮೇಳದ ತಿರುಗಾಟದಲ್ಲಿ ನಾನು ಬೇರೆ ಮೇಳದಲ್ಲಿ ನಾನು ಪದ್ಯ ಹೇಳಿದ್ದೀಯಾ ಅವರ ಶಿಸ್ತನ್ನು ನಾನು ಪಾಲಿಸಲಿಲ್ವಾ ಅಥವಾ ರಜೆಯನ್ನು ತೋರಿಸಿದರು ಮರು ದಿವಸದ ಪೇಪರಲ್ಲಿ ಅದಕ್ಕೊಂದು ಕೌಂಟರ್ ಕೊಟ್ಟರು ಇಪ್ಪತ್ತ ಏಳು ರಜೆ ಮಾಡಿದ್ದರೆ ಮೂವತ್ತೇಳು ರಜೆ ಮಾಡಿದ್ದೇನೆ ನಾನು ಹೇಳಿದ್ದೇನು ರಜೆ ಮಾಡಿ ಕಟೀಲು ಮೇಳದ ಆಟಕ್ಕೆ ರಜೆ ಮಾಡಿ ನಾನು ಇನ್ನೊಂದು ಆಟಕ್ಕೆ ಹೋಗಿದ್ದೇನಾ ಬೇರೊಂದು ಮೇಳಕ್ಕೆ ಹೋಗಿದ್ದೇನೆ ಅಥವಾ ಇನ್ನೊಂದು ಆಟಕ್ಕೆ ಹೋಗಿ ಕಟೀಲು ಮೇಳಕ್ಕೆ ರಜೆ ಮಾಡಿದ್ದೇನೆ ನನ್ನ ಆರೋಗ್ಯ ಸಮಸ್ಯೆಯಿಂದ ನನ್ನ ಪರ್ಸನಲ್ ಸಮಸ್ಯೆಯಿಂದ ನಾನು ರಜೆ ರಜೆ ಮಾಡಿರ್ಬೋದು ಆರು ತಿಂಗಳು ಕಂಟಿನ್ಯೂಸ್ ನಮಗೆ ಶನಿವಾರ ಆದಿತ್ಯವರು ಕೂಡ ರಜೆ ಇಲ್ಲಲ್ಲ ಆಫೀಸ್ ಡ್ಯೂಟಿಯ ಹಾಗೆ ನಮಗೆ ರಜೆ ಇಲ್ಲಲ್ಲ ಡೈಲಿ ನವಂಬರ್ ಇಪ್ಪತ್ತ ನವಂಬರಿಗೆ ಮೊನ್ನೆ ನವಂಬರ್ ಹದಿಮೂರಕ್ಕೆ ಸ್ಟಾರ್ಟ್ ಆದರೆ ಮೇ ಇಪ್ಪತ್ತೈದರೊಳಗೆ ಕಂಟಿನ್ಯೂಯಸ್ ಯಕ್ಷಗಾನ ಅದರಲ್ಲಿ ಅಡೆತಡೆಗಳು ನಮಗೆ ಸಾಮಾನ್ಯ ಆರೋಗ್ಯ ನಾವು ಮನು ಮನುಷ್ಯರಲ್ವಾ ಏನಾದರೂ ಒಂದು ಬಂದೇ ಬರ್ತದೆ ನಾವು ಬೇರೊಂದು ಆಟಕ್ಕೆ ಹೋಗಿ ಇಲ್ಲಿ ರಜೆ ಮಾಡಿದರೆ ನಮ್ಮದು ತಪ್ಪು ನಮ್ಮ ಶಿಸ್ತನ್ನು ಉಲ್ಲಂಘಿಸ್ತಾ ಹಾಗೆ ಅದು ಮಾಡಿದ್ದೇನಾ ಅಲ್ಲ ಅಲ್ಲಿ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತದೆ ಒಂದು ಅವ್ರು ಕೊಡುವಂತ ಕಾರಣ ವರ್ತನೆ ಅಂತ ಏನು ಆ ದಿನ ಫಾರ್ ಎಕ್ಸಾಂಪಲ್ ಅದೇ ದಿನ ರಕ್ತೇಶ್ವರಿ ದೇವಸ್ಥಾನದ ಹತ್ರ ಪಟ್ಲಾರ್ ಅವರ ಹುಡುಗರಿದ್ದರು ಅಥವಾ ಅವರದ್ದೇ ಅಹ್ ಬಾಡಿ ಗಾರ್ಡ್ಸ್ ಇದ್ರು ಆಚೆ ಈಚೆ ಕೆಲವರೆಲ್ಲ ಓಡಾಡ್ತಾ ಇದ್ರು ಸರಿ ಇದೆಲ್ಲವೂ ಕೂಡ ಅಶಿಸ್ತಿನ ವರ್ತನೆ ಅಂತ ಅಥವಾ ಗಲಾಟೆ ಮಾಡ್ಬೇಕು ಅಂತ ಹೇಳಿ ಪಟ್ಲಾರ್ ಅವರು ಜನರನ್ನು ಕರ್ಕೊಂಡು ಬಂದ್ರ ಅನ್ನೋ ಪ್ರಶ್ನೆ ನನಗೆ ನನ್ನ ಅಭಿಮಾನಿಗಳು ದೇವರು ದೇವರಿಗೆ ಸಮಾನ ನನ್ನ ಅಭಿಮಾನಿಗಳಿಂದಾಗಿ ಅಲ್ಲಿ ಏನಾದರೂ ಅಂದಿನ ದುರ್ಘಟನೆಗಳು ಸಂಭವಿಸಿದ ನಾನು ಒಂದೇ ಮಾತು ಕೇಳ್ತೇನೆ ನಿಮ್ಮಲ್ಲಿ ಅಥವಾ ಅಲ್ಲಿ ಅವರಿಗೆ ಬೇರೆ ರೀತಿಯಲ್ಲಿ ಅವರ ಅವರನ್ನು ಯೋಚಿಸಿದ್ರೆ ರಕ್ತೇಶ್ವರಿ ಗುಡಿ ಹತ್ರ ಅಂತ ಅವರಿದ್ದರು ಇವರಿದ್ದರು ಅಂತ ಯೋಚಿಸ್ತಿದ್ರೆ ಅಲ್ಲಿಯ ಪರಿಸ್ಥಿತಿ ಅವತ್ತು ಏನಿರ್ತಿತ್ತು ಹೇಗಿರ್ತಿತ್ತು ಆ ದಿವಸ ನನ್ನನ್ನು ಕೆಳಗೆ ಇಳಿಸಿದ ಪ್ರಕರಣದ ಪರಿಸ್ಥಿತಿ ಹೇಗಿರ್ತಿತ್ತು ಅವರು ಹೇಳಿದ್ದೇ ಸತ್ಯ ಹೌದು ಆಗಿದ್ದರೆ ನನ್ನನ್ನು ಇಳಿಸ್ಲಿಕ್ಕೆ ಇತ್ತವರು ಇದು ಒಂದು ಮಾತು ಹಾಗಿದ್ರೆ ಸಾಮಾನ್ಯ ಭಕ್ತರನ್ನು ಅವರ ಕಟೀಲು ಕ್ಷೇತ್ರಕ್ಕೆ ಬರುವ ಭಕ್ತರನ್ನು ಅವರು ಆ ರೀತಿ ಬಿಂಬಿಸ್ತಾರೆ ಅಂತೇಳಿ ಆದರೆ ಇದಕ್ಕೆ ನಾನು ಹೇಳಿ ಏನು ಹೇಳಲಿಕ್ಕೆ ಆಗುತ್ತೆ ಸೊ ಗಲಾಟೆ ಮಾಡಬೇಕು ಅನ್ನುವಂಥ ಇದ್ದಿದ್ರೆ ಅದೇ ದಿನ ಮಾಡ್ತಿದ್ರೆ ನನಗೆ ಯಾರು ನನಗೆ ಯಾರು ಬಾಡಿ ಗಾರ್ಡ್ಸ್ ಇಲ್ಲ ನನ್ನಲ್ಲಿರುವುದು ಒಬ್ಬ ಡ್ರೈವರ್ ಮಾತ್ರ ಯಾರು ಬಾಡಿ ಗಾರ್ಡ್ಸ್ ಇದ್ದಾರೆ ನನಗೆ ಅಥವಾ ಯಾಕೆ ಬಾಡಿ ಗಾರ್ಡ್ಸ್ ಇರ್ತಾರೆ ನನ್ನ ಅಭಿಮಾನಿಗಳನ್ನು ಅವರು ಅವರು ಹಾಗೆ ತಗೊಂಡ್ರೆ ಬಾಡಿ ಗಾರ್ಡ್ಸ್ಗಳು ಗಲಟೆ ಅಲ್ಲಿ ಆ ಪ್ರಕರಣ ನಡೆದು ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಹಿಂದೆ ಬರ್ತಾ ಇದ್ವಾ ನಾನು ಒಂದು ಮಾತಾಡ್ತಿದ್ರು ಅಲ್ಲಿ ಏನು ಹೇಗಾಗ್ತಿತ್ತು ಈಗ ಆ ಮೇಲಿನ ಪ್ರಶ್ನೆ ಬೇರೆ ಯಾರ್ದು ತಪ್ಪು ಯಾರ್ದು ಸರಿ ಅದು ವಿಷಯ ಬೇರೆ ಅಂದರೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಅಲ್ಲಿ ಗಲಾಟೆ ಆಗಬೇಕೆಂಬುದಾಗಿತ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ ಅದು ಅವರ ಚಿಂತನೆಗಳು ಹಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅಲ್ಲಿ ಬಹುಶಃ ಆ ಘಟನಾವಳಿ ಆದ ನಂತರ ಕಾರಣಗಳು ಹುಟ್ಟುಕೊಳ್ತೋ ಅಥವಾ ಕಾರಣ ಇದ್ದಕ್ಕೆ ಆ ಘಟನೆ ನಡೆಯುತ್ತೋ ಗೊತ್ತಿಲ್ಲ ಆದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನ ಅವ್ರು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಅವರು ಎಲ್ಲಾ ಮೇಳಗಳಿಗೆ ಎಲ್ಲಾ ಟೈಮ್ ಅಲ್ಲಿ ಕೂಡ ಬರ್ತಾ ಇರಲಿಲ್ಲ ಅವ್ರು ಬರ್ಬೇಕಾದ್ರೆ ಅದೊಂದು ಪ್ರಶಸ್ತ ಸ್ಥಳವಾಗಿರ್ಬೇಕಾಗಿತ್ತು ಅವರಿಗೆ ಸನ್ಮಾನವನ್ನು ಮಾಡಬೇಕಾಗಿತ್ತು ಇಂತಹ ಮಾತುಗಳು ತಾವು ನೋಡಿ ಕಾರಣ ಮೇಳದಿಂದ ತೆಗೆಯುವುದಕ್ಕಿಂತ ಮುಂಚೆ ಕೊಡುವುದಕ್ಕೂ ಆಮೇಲೆ ಕೊಡುವುದಕ್ಕೂ ತುಂಬ ವ್ಯತ್ಯಾಸಗಳಿದೆ ಅವರು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆ ಈಗ ಸಾವಿರ ಹೇಳುವುದು ಅದಕ್ಕಿಂತ ಮ ಮೊದಲು ಕಾರಣ ಕೊಟ್ಟರೆ ಅದು ಸಮಂಜಸ ಸಮಂಜಸವಾಗ್ತಿತ್ತು ಇಂತಹ ಕಾರಣಕ್ಕಾಗಿ ನಾವು ಪಟ್ಲರನ್ನು ತೆಗೆಯಿತಾ ಇದ್ದೇವೆ ಅದರಲ್ಲಿ ಎರಡು ಮಾತೇ ಇಲ್ಲ ಅವರ ಆಡಳಿತ ಮಂಡಳಿ ಅವರ ಕಟೀಲು ಮೇಳ ಅವರದೇ ಕಟೀಲು ಮೇಳ ಒಬ್ಬ ಕಲಾವಿದನನ್ನು ಇಟ್ಟುಕೊಳ್ಳುವುದು ಅಥವಾ ತೆಗೆದುಕೊಳ್ಳುವುದು ಅವರಿಗೆ ಬಿಟ್ಟದ್ದು ನಾವು ಅದರಲ್ಲಿ ಮಾತಾಡಲಿಕ್ಕೆ ಇಲ್ಲಿ ಇಲ್ಲಿ ವಿಷಯ ಇರುವುದು ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ವಿಷಯ ಇರುವುದು ಪಟ್ಲನ ಪಟ್ಲನ ವಿಷಯ ಎಂಬುದಾಗಿಲ್ಲ ಯಾವುದೇ ಒಬ್ಬ ಕಲಾವಿದನನ್ನು ರಂಗಸ್ಥಳದಿಂದ ಆ ರೀತಿಯಾಗಿ ಕೆಳಗಿಳಿಸುವುದು ಕುಳಿತವನನ್ನು ಕೆಳಗಿಳಿಸುವುದು ಸರಿಯಾ ಎಂಬುದು ಒಂದು ವಿಷಯ ಮತ್ತೆ ಶಿಸ್ತಿನ ಬಗ್ಗೆ ನೀವೀಗ ಹೇಳಿದ ಮಾತಿಗೆ ಬರ್ತೇನೆ ನಾನು ಈಗ ಕಳೆದ ವರ್ಷ ನನ್ನಲ್ಲಿ ಹೇಳಿದ್ರು ನೀನು ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಅಥವಾ ಹನ್ನೊಂದುವರೆಯಿಂದ ಒಂದೂವರೆವರೆ ಗಂಟೆವರೆಗೆ ಎರಡು ಗಂಟೆ ನೀನು ಪದ್ಯ ಹೇಳಬೇಕು ಅಂತ ನಾನು ಆ ಶಿಸ್ತನ್ನು ಎಲ್ಲಿ ಉಲ್ಲಂಘಿಸಿ ಕಳೆದ ವರ್ಷದ ತಿರುಗಾಟದಲ್ಲಿ ನಾನು ಆ ಶಿಸ್ತನ್ನು ಎಲ್ಲಿ ಉಲ್ಲಂಘಿಸಿದ್ದೇನೆ ಎಂಬುದಾಗಿ ಹೇಳಿ ಸುಖಾಸುಮ್ಮನೆ ಯಾರಿಗೆ ಹೇಳ್ತಾರೆ ಒಂದು ಕಾರಣ ಕೊಟ್ಟು ಒಂದು ಸಾಕ್ಷಿ ಕೊಟ್ಟು ಹೇಳಬೇಕಲ್ಲ ಅಥವಾ ನೀನು ನೋಡಿ ಕಟೀಲು ಮೇಳದ ತಿರುಗಾಟದ ದಿವಸ ನೀನು ರಜೆ ಮಾಡಿ ಇಂಥಲ್ಲಿಗೆ ಹೋಗಿದ್ದಿ ನಾನು ಅದಕ್ಕಿಂತ ಆ ನನ್ನ ಹನ್ನೊಂದು ಗಂಟೆಗಿಂತ ಮೊದಲು ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ನನಗೆ ಸ್ವಾತಂತ್ರ್ಯ ನನಗೆ ಅವರೇ ಕೊಟ್ಟ ಸಮಯ ಅವರೇ ಕೊಟ್ಟ ಸಮಯ ನನಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ನೀನು ಪದ್ಯ ಹೇಳಬೇಕು ಹನ್ನೊಂದುವರೆಯಿಂದ ಅಥವಾ ಹನ್ನೊಂದುವರೆಯಿಂದ ಒಂದೂವರೆವರೆಗೆ ಕೆಲವು ಪ್ರಸಂಗದಲ್ಲಿ ವ್ಯತ್ಯಾಸಗಳಿರ್ತದೆ ಅದೇ ಇಂಥ ಜಾಗೆಗೆ ಕೂತ್ಕೊಳ್ಬೇಕಂತ ಹೇಳಿದರೆ ಮುಂದಿನ ಭಾಗವೋ ಅಥವಾ ಮತ್ತಿನ ಕಷ್ಟ ಆಗುತ್ತೆ ಅದಕ್ಕೆ ಆ ನಿಬಂಧನೆಗಳನ್ನು ಸಾಧಾರಣವಾಗಿ ಆದರೂ ಹನ್ನೊಂದುವರೆವರೆಗೆ ನೀವು ಒಂದು ಆದರೂ ನೀನು ಕೂತ್ಕೊಳ್ಬೇಕೆಂಬುದು ಆ ಅವರು ಹೇಳಿದ ಆ ನಿಯಮವನ್ನು ನಾನು ಎಲ್ಲಿ ಎಲ್ಲಿ ಮೀರಿತೇನೆ ಅಂದರೆ ಸುಮ್ಮನೆ ಸುಖ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಕರೆಯದೆ ಒಬ್ಬ ಕಲಾವಿದರನ್ನ ಕರೆಯದೆ ಹೀಗೆ ಒನ್ ಸೈಡ್ ಆಗಿ ವಾಟ್ಸಪ್ಗಳಲ್ಲಿ ಹರಿಯ ಬಿಡುವುದು ಅದನ್ನು ಸತ್ಯಂತ ಹೇಳಲಿಕ್ಕೆ ಪರವಾಗಿ ನಿಂತದ್ದೇ ತಮಗೆ ಈಗ ಎಲ್ಲರ ದೃಷ್ಟಿಕೋನದಲ್ಲಿ ಈಗ ದೊಡ್ಡ ವಿಷಯ ಇರುವುದೇ ಅಲ್ಲಿ ದೊಡ್ಡ ವಿಷಯ ಇರುವುದೇ ಅಲ್ಲಿ ಬೇರೆ ಯಾವುದೇ ಮೇಳದ ಶಿಸ್ತಿನ ವಿಷಯದಲ್ಲಾಗಲಿ ಬೇರೆ ಯಾವುದೇ ವಿಷಯಗಳು ನಮಗೆ ಕಾಣ್ತಾ ಇಲ್ಲ ಅವರು ನನ್ನನ್ನು ಕರೆದು ಕೇಳಲಿ ಅಥವಾ ಹತ್ತು ಜನರ ಮುಂದೆ ನನ್ನನ್ನು ಕರೆಯಲಿ ನಾನು ಮೊನ್ನೆ ಕೂಡ ಅದನ್ನೇ ಹೇಳಿದ್ದು ಅಥವಾ ಯಾವುದೇ ಮಾಧ್ಯಮದಲ್ಲಿ ಕರೆಯಲಿ ನಾನು ಯಾರನ್ನು ದೂರ್ಲಿಕ್ಕೆ ಇಷ್ಟಪಡಲ್ಲ ದೇವಿ ಪ್ರಸಾದ್ ಶೆಟ್ಟಿ ಅವರು ಹೇಳ್ತಾರೆ ಅವರು ನಮ್ಮ ಮೇಳದ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನ ನೀಡಿದ್ರು ಹಾಗಾಗಿ ನಾನೇ ಹೇಳಿದ್ದೆ ಅವರು ಈ ಬಾರಿ ಭಾಗವತಿಕೆ ಮಾಡುವುದು ಬೇಡ ಅಂತ ಹೇಳಿ ಹೌದಾ ನೀವು ಮೇಳದ ವಿರುದ್ಧವಾಗಿ ದಂಗೆ ಎತ್ತಿದ್ರನ್ನು ಅಲ್ಲ ಎಲ್ಲಿ ಅಂತ ಹೇಳಬೇಕು ಮೇಳದ ವಿರುದ್ಧವಾಗಿ ದಂಗೆ ಹೇಳಬೇಕಿದ್ರೆ ನಾನು ಒಂದು ಯಾರಿಗಾದರೂ ಕಂಪ್ಲೇಂಟ್ ಕೊಟ್ಟಿರಬೇಕು ಒಂದು ಡಿ ಸಿಗ ಎಂಡಮೆಂಟ್ ಕಮಿಷನ್ದಾಗ ಅಥವಾ ಇನ್ನಿತರರಿಗೂ ನಾನು ಮೇಳದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರಬೇಕು ಅಲ್ವಾ ಕಲಾವಿದರ ಪರ ನಾನೀಗ ಫೌಂಡೇಶನ್ ಸ್ಥಾಪಿಸಿ ಕಲಾವಿದರ ಪರ ಇದ್ದೇನೆ ಎಂಬುದೇ ಅವರಿಗೆ ಕೋಪಕ್ಕೆ ಕಾರಣವಾಗಿದ್ದರೆ ಇದು ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ ಮೇಳದ ನಾನು ನಾನು ಪ್ರತಿಯೊಂದು ಕಡೆಯೂ ಹೇಳಿದ್ದೇನೆ ನನ್ನ ಆ ಟೈಮಲ್ಲಿ ಅವರು ಕೆಳಗಿಳಿಸಿದ ಆ ಅಪಮಾನದ ಸಮಯದಲ್ಲಿ ನಾನು ಹೇಳಿದು ಮೇಳೆ ಅಂದರೆ ನನ್ನ ನನ್ನ ಹೃದಯ ಅದು ನನ್ನ ಪ್ರಾಣ ಕಟೀಲು ಮೇಳ ಅಂದರೆ ಕಟೀಲು ಮೇಳಕ್ಕೆ ಯಾರು ಅಪಚಾರ ಮಾಡಬೇಡಿ ಕಟೀಲು ಕ್ಷೇತ್ರಕ್ಕೆ ಯಾರು ಅಪಚಾರ ಮಾಡಬೇಡಿ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರೂ ಕಾರಣರಲ್ಲ ಒಂದು ಸಮಾಜ ಕಾರಣ ಅಲ್ಲ ಪ್ರತಿಯೊಂದು ಕಡೆ ಕೂಡ ನಾನು ಹೇಳ್ತೇನೆ ಅವರು ಮತ್ತು ಕೂಡ ಮುಂದೆ ತರೋದು ಅವರು ತಪ್ಪು ಮಾಡಿ ಅವರು ಇಂತಹ ಸಂಸ್ಕೃತಿಯನ್ನು ಇಟ್ಟುಕೊಂಡು ಮೇಳದಿಂದ ಕೆಳಗಿಳಿಸುವಂಥ ಒಂದು ಪಾಳೆಗಾರಿಕೆ ಸಂಸ್ಕೃತಿಯನ್ನು ಇಟ್ಟುಕೊಂಡು ಮೇಳವನ್ನು ಎದುರು ತರುವುದು ಕ್ಷೇತ್ರವನ್ನು ಎದುರು ತಂದು ನಿಲ್ಲಿಸುವುದು ಅದು ಯಾಕೆ ನಾನು ಹಾಗೆ ಮಾಡಿದ್ದೇನೆ ನಾನು ಈಗಲೂ ಕಟಿಲು ಮೇಳ ನನ್ನ ಸರ್ವಸ್ವ ನನಗೆ ಕಟಿಲು ತಾಯಿಯ ಸೇವೆ ಮಾಡಬೇಕು ನನ್ನ ಭಕ್ತಿ ಇಲ್ಲದೆ ಹೇಳ್ತೇನಾ ನನ್ನ ಮೇಳದ ಮೇಲೆ ಅಭಿಮಾನ ಇಲ್ಲದೆ ಹಾಗೆ ಹೇಳ್ತೇನಾ ನಾನು ಈ ಕ್ಷಣ ಕೂಡ ನನ್ನ ತಾಯಿ ನನ್ನ ಕಟೀಲು ತಾಯಿ ನನ್ನ ಸರ್ವಸ್ವ ಅಂತ ಹೇಳುದು ನನ್ನ ಮೇಳದ ಮೇಲೆ ಅಭಿಮಾನ ಇಲ್ಲದೆಯಾ ಮೇಳದ ಕಟೀಲು ಕ್ಷೇತ್ರದ ಮೇಲೆ ಅಭಿಮಾನ ಇಲ್ಲದೆ ಹೇಳುದಾ ಅವರು ಎಲ್ಲದಕ್ಕೂ ತರುವುದು ಮೇಳವನ್ನು ಅವರು ಮೇಳಕ್ಕೆ ವಿರುದ್ಧ ಎಲ್ಲಿ ಮೇಳಕ್ಕೆ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾನೆ ನಾನು ಎಲ್ಲಿ ಕ್ಷೇತ್ರದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದೇನೆ ಇವರ ಧೋರಣೆಯ ವಿರುದ್ಧ ಹೊರತು ಇವರ ಇವರ ಪಾಳೆಗಾರಿಕೆ ಇವರ ಇವರು ಮತ್ತು ದೇವಪ್ರಸಾದ ಶೆಟ್ಟಿ ಮತ್ತು ಇವರ ಅಳಿಯ ಮಾಡುವ ನೇರವಾಗಿ ನಾನು ಆರೋಪಿಸ್ತಿದ್ದೇನೆ ದೇವಿಪ್ರಸಾದ ಶೆಟ್ಟಿ ಕೂಡ ಅಲ್ಲ ಇವರ ಅಳಿಯ ಮಾಡುವ ಇವರಿಬ್ಬರು ಸೇರಿ ಅಳಿಯನ್ನ ಜತೆ ಸೇರಿ ಮಾಡುವ ಈ ದಬ್ಬಾಳಿಕೆಯ ವಿರುದ್ಧ ಮಾತ್ರ ನಾನು ಧ್ವನಿ ಎತ್ತಿದ್ದೆ ಹೊರತು ಎಲ್ಲಿ ಮಾಡಿದ್ದೇನೆ ಎಲ್ಲಿ ಹೇಳಿದ್ದೇನೆ ಅವರು ಕರ್ನಾಟಕ ಪತ್ರಿಕೆಯಲ್ಲಿ ತಮ್ಮ ಸರಿ ಅದನ್ನೇ ಅದನ್ನೇ ಬಿಂಬಿಸಿ ಅದನ್ನೇ ಕೊಡಿ ಏನು ಹೇಳಿದ್ದೇನೆ ಆಡಳಿತ ಮಂಡಳಿ ಸರಿ ಪ್ರಸಾದಿ ಶೆಟ್ಟಿ ಅವರು ಕಲಾವಿದ್ರು ಅವರ ಕಾಲಬುಡಕ್ಕೆ ಹೋಗಿ ಹಣ್ಣೀರಿಟ್ಟಿದ್ರು ಈ ಮೂರು ನಾಲ್ಕು ತಿಂಗಳು ಹೋಗಿ ಅಡ್ಡ ಬಿದ್ದಿದ್ದಾರೆ ಅವರ ಫ್ಯಾಮಿಲಿ ಸಮೇತ ಹೋಗಿ ಅಡ್ಡ ಬಿದ್ದಿದ್ದಾರೆ ಯಾರಲ್ಲೆಲ್ಲ ಹೇಳಬೇಕು ಎಂ ಪಿ ಎಂ ಎಲ್ಲರಲ್ಲೂ ಹೇಳಿದ್ದಾರೆ ಅವರು ಅವರು ಕಣ್ಣೀರಿಟ್ಟು ಕೇಳುವಾಗಲೂ ಅವರು ಕೇಳಲಿಲ್ಲ ಆ ಕಲಾವಿದರು ಕಾನೂನು ಹೋರಾಟ ಮಾಡಿದರು ಅವರಿಗೆ ಮೂಲಭೂತವಾದ ಹಕ್ಕಿನ ಕಾನೂನು ಹೋರಾಟ ಮಾಡಿದರು ಆ ಕಾನೂನಿನ ಹೋರಾಟದಲ್ಲಿ ಅವರಿಗೆ ಜಯ ಸಿಕ್ಕಿತು ಅಂತ ಆರ್ಡರ್ ಮಾಡಿದ್ದೆಂಬುದಾಗಿದ್ದರೆ ಜಯ ಅದರ ಅರ್ಥ ಅಲ್ವಾ ಅವರಿಗೆ ಕಣ್ಣೀರಿಗೆ ಜಯ ಸಿಕ್ಕಿರಬೇಕು ಬೇಡ ಯಾರೇ ನಡೆಸಲಿ ಪ್ರಸಾದ್ ಶೇಟ್ ನಡೆಸಬಾರ್ದು ಅಂತ ನಾನು ಹೇಳಲಿಲ್ಲ ಯಾರೇ ನಡೆಸಲಿ ಈಗಾದರೂ ಅವರು ಅರಿತುಕೊಳ್ಳಿ ಕಲಾವಿದರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಲಾವಿದರಲ್ಲಿ ಪ್ರೀತಿಯನ್ನು ಬೆಳೆಸಿಕೊಂಡು ನಡೆಸಲಿ ನಮ್ಮ ಅಭ್ಯಂತರ ಏನು ನಾನು ಆವತ್ತು ಕೂಡ ಹೇಳಿಕೆ ದೇವಿ ದೇವಪ್ರಸಾದ ಶೆಟ್ಟಿಗೆ ಹೋಗಿದ್ದು ಒಳ್ಳೇದಾಯಿತು ನಾನು ಹೇಳಿದ್ನಾ ನಾನು ಹೇಳಿದ್ದೇನಾ ಯಾಕೆ ಹಾಗೆ ಬಿಂಬಿಸ್ತಾರೆ ಇದೀಗ ತಮ್ಮ ಮುಂದಿನ ನಡೆಗೆ ಮತ್ತೆ ಅದೇ ಮೇಳಕ್ಕೆ ಕಾದು ಕುಳಿತೀರೋ ಅಥವಾ ಭವಿಷ್ಯ ತಾವು ಹೊರಟು ನಿಂತರೆ ನೂರಾರು ಮೇಳಗಳು ತಮ್ಮ ತಮಗೋಸ್ಕರ ಅದು ಹೌದು ಆದರೆ ತಮ್ಮ ಮುಂದಿನ ನಡೆ ಏನು ನನಗೆ ಕಟೀಲು ತಾಯಿಯ ಸೇವೆ ಮಾಡಬೇಕು ಕಟೀಲು ತೇ ತಾಯಿಯ ಸೇವೆಗೋಸ್ಕರ ನಾನು ಕಾದು ಕುಳಿತಿದ್ದೇನೆ ನಾನು ಮೊನ್ನೆ ಕೂಡ ಹೋದ್ದು ಕಟೀಲು ತಾಯಿಯ ಸೇವೆಗೆ ಸೇವೆ ಮಾಡಲಿಕ್ಕೋಸ್ಕರ ರಂಗಸ್ಥಳದಲ್ಲಿ ಹತ್ತಿ ಕುಳಿತಿದ್ದೇನೆ ಆ ಹತ್ತಿ ಕುಳಿತದ್ದನ್ನು ಅವರು ಇಳಿಸಿದ್ದಾರೆ ನಾನು ಮೊನ್ನೆ ಒಂದು ಮಾತು ಹೇಳಿದೆ ಅದಕ್ಕೂ ಜಾಲತಾಣದಲ್ಲಿ ಬೇರೆ ಬೇರೆ ರೂಪ ಕಟ್ಟಿಕೊಂಡು ಬೆಳೆದರು ದುರ್ಗೆಯನ್ನು ಇಳಿಸಿದ್ರು ಎಂಬ ಮಾತನ್ನೇ ಹೇಳಿದ್ದೆ ದುರ್ಗೆ ಅಂದರೆ ತಾಯಿ ಕಟೀಲು ತಾಯಿ ಭ್ರಹ್ಮರಾಂಬೆ ಅಲ್ಲಿ ಭಾಗವತನ ಸ್ಥಾನ ಅಂತ ಹೇಳಿದರೆ ಅದು ದುರ್ಗೆಗೆ ಅದು ಯಾರೇ ಭಾಗವತ ಆಗಿರಲಿ ನಾನು ಅಂತೇಳಿ ಅಲ್ಲ ಯಾರೇ ಭಾಗವತ ಆಗಿರಲಿ ಮೇಳದ ಯಜಮಾನನೇ ವೇಷಧಾರಿಯಾಗಿ ರಂಗಸ್ಥಳಕ್ಕೆ ಪ್ರವೇಶ ಮಾಡಿದ್ದು ಯಾವುದೇ ಮೇಳದಲ್ಲ ಸಿಸ್ಟಮ್ ಹಾಗೆ ಮೇಳದ ಯಜಮಾನನೇ ವೇಷಧಾರಿಯಾಗೂ ರಂಗಸ್ಥಳ ಪ್ರವೇಶ ಮಾಡಿದರೆ ಭಾಗವತನ ಕಾಲ ಹಿಡಿದು ರಂಗಸ್ಥಳ ಪ್ರವೇಶ ಮಾಡಬೇಕೆಂಬುದೇ ಪದ್ಧತಿ ಇದು ಯಕ್ಷಗಾನದ ನಿಯಮ ಯಕ್ಷಗಾನದ ಭಾಗವತನಿಗೆ ಭಗವಂತನ ಆ ತಾಯಿಯ ಸ್ಥಾನ ಇದೆ ಅದು ಪಟ್ಲನಿಗೆ ಅಂತೇಳಿ ಅಲ್ಲ ಆ ರಂಗಸ್ಥಳದಲ್ಲಿ ಕೂತ ಭಾಗವತನಿಗೆ ಜಾಗಟೆ ಹಿಡಿದು ಕೂತನ ಅದು ಭಗವಂತನ ಸ್ಥಾನ ಎಷ್ಟೋ ದೊಡ್ಡ ಹಿರಿಯ ಅದು ಬ್ರಾಹ್ಮಣರಾಗಲಿ ಶೂದ್ರರಾಗಲಿ ವೈಶ್ಯರಾಗಲಿ ಯಾರೇ ಆಗಿರಲಿ ಅದಕ್ಕೆ ಆ ನಿಯಮ ಇಲ್ಲ ಈಗ ರೆಂಜಾಳ ರಾವ್ ಅಂತ ಹಿರಿಯ ಕಲಾವಿದರು ಕೂಡ ನಮ್ಮ ಕಾಲ ಹಿಡಿದು ರಂಗಸ್ಥಳದಲ್ಲಿ ಕೂತ ನಂತರ ಕಾಲ ಹಿಡಿದು ನಮಸ್ಕರಿಸಿ ರಂಗಸ್ಥಳ ಪ್ರವೇಶ ಪೆರುವಾಯಿ ನಾರಾಯಣ ಭಟ್ರಂಥ ಮೊದಲೇಗಾರರು ನಾವು ಕೂತಲಿಗೆ ಯಾರೇ ಅದು ಸಂಗೀತಗಾರನೇ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅವರು ಜಾಗಟಕ್ಕೆ ನಮಸ್ಕರಿಸಿ ಕಾಲು ನಮಸ್ಕರಿಸಿ ಅದವರು ಬ್ರಾಹ್ಮಣರು ಇವರು ಶೆಟ್ರು ಅವರು ಬಿಲ್ಲವರು ಇನ್ನೊಬ್ಬರು ಎಸ್ ಸಿ ಟಿ ಅದು ಆ ಪ್ರಶ್ನೆ ಇಲ್ಲ ಅದು ಆ ಸ್ಥಾನ ಅಂತದ್ದು ನಾನು ಅದನ್ನು ಉಲ್ಲೇಖಿಸಿ ಹೇಳಿತ್ತು ಅದಲ್ಲದೆ ಕಟೀಲು ಮೇಳ ಕಟೀಲು ಮೇಳ ರಂಗಸ್ಥಳದಲ್ಲಿ ನಾನು ಕೂತವ ಸರ್ ಇಷ್ಟು ವರ್ಷಗಳ ತಾವು ಹೇಳಿದಾಗೆ ಹತ್ತೊಂಬತ್ತು ವರ್ಷಗಳ ಸೇವೆ ಇಷ್ಟೆಲ್ಲ ಮಾಡಿದ ನಂತರ ಇಡೀ ಊರಿನ ಪೂರ್ತಿ ಪಟ್ಲ ಪಟ್ಲರ್ ಅವರ ಭಾಗವತಿಗೆ ಅಂತ ಕೊಂಡಾಡಿದ ಬಳಿಕ ತಮ್ಮನ್ನ ಆ ಕ್ಷಣಕ್ಕೆ ವೇದಿಕೆಯಿಂದ ಕೆಳಗಿಳಿಸುವಾಗ ತಮಗೇನು ಅನ್ನಿಸ್ತದೆ ತುಂಬ ನೋವಾಯಿತು ಆ ಕ್ಷಣ ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ಆದರೆ ಕಟೀಲು ತಾಯಿಯ ಸೇವೆ ನಡೀತಾ ಇರುವುದು ಅದು ನನಗೆ ನಾನು ವಿಚಲಿತನಾದೆ ಏನಾಗ್ತದೋ ಅಂತ ಅಂದರೆ ಆ ಒಂದು ಸಭೆಯಿಂದಲೇ ಎದ್ದು ಒಂದು ಇನ್ನೂರು ಮುನ್ನೂರು ಜನ ಆಗ ಅವರೇ ಹೇಳಿದ್ರಲ್ಲ ಏನು ಬಾಡಿ ಗಾರ್ಡ್ಸ್ಗಳಂತ ಹೇಳಿದ್ರ ಅದು ಯಕ್ಷಗಾನ ನೋಡ್ಲಿಕ್ಕೆ ಬಂದ ಕಟೀಲಿನ ಭಕ್ತರು ಕಟೀಲು ತಾಯಿಯ ಭಕ್ತರು ಅಲ್ಲ ಅದ್ರ ಜೊತೆಯಲ್ಲಿ ದೇವಿ ದೇಪ್ರಸಾದ್ ಶೆಟ್ಟಿಯವರು ಕೂಡ ಜನರನ್ನು ಕರ್ಕೊಂಡು ಬಂದಿದ್ರು ಅಂತ ಮಾತುಗಳು ಅದು ಸತ್ಯವೇ ಕಟೀಲು ಮೇಳದ ರಂಗಸ್ಥಳದ ಮೇಲೆ ಹತ್ತಿದ್ರು ಅವರು ರಂಗಸ್ಥಳದ ಮೇಲೆ ಹತ್ತಿದ್ರು ನನ್ನನ್ನು ರಂಗಸ್ಥಳದ ಮೇಲೆ ಹತ್ತಿದ್ರು ಅದನ್ನು ಭಕ್ತರ ಅಂತ ಹೇಳ್ತೀರಾ ನೀವು ಒಬ್ಬ ಭಾಗವತನನ್ನು ರಂಗಸ್ಥಳದಲ್ಲಿ ಇಳಿಸ್ಲಿಕ್ಕೆ ಅವರು ಮೇಲೆ ಹತ್ತಿದ್ರು ಎಂಬುದಾಗಿದ್ರೆ ಅವರನ್ನು ಭಕ್ತರ ಅಂತ ಸ್ವೀಕರಿಸ್ತೀರಾ ನೀವು ಅದು ಅವರಿಗೆ ಬಿಟ್ಟದ್ದು ನಾನು ಹೇಳಲಿಕ್ಕೆ ತಯಾರಿಲ್ಲ ಯಾರು ಅಂತ ಬಟ್ ಆ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರೆ ತುಂಬಾ ನೋವಾಗಿದೆ ಅದು ಸತ್ಯನೇ ಆ ಘಟನೆ ನಾನು ಪಟ್ಲ ಕಟೀಲು ಮೇಳಕ್ಕೆ ಬೇಡ ಅಂತ ಸಕಾರಣ ಕೊಟ್ಟು ಬಿಡ್ತಿದ್ರು ಇದು ಇಷ್ಟು ವಿಷಯ ಆಗ್ತಾ ಇರಲಿಲ್ಲ ಅಥವಾ ಆಮೇಲೆ ಹೇಳಿ ಕಳಿಸುತ್ತಿದ್ದರೂ ಇದು ಅಷ್ಟು ವಿಷಯ ಆಗ್ತಿರಲಿಲ್ಲ ಇದು ಕೇವಲ ನನಗೆ ಅವಮಾನ ಅಲ್ಲ ಇದು ನನ್ನ ಸಾವಿದ್ದಂತೆ ಅಂತ ತಾವು ಹೇಳಿ ಹೌದು ಸತ್ಯವೇ ಅಲ್ಲ ಯಾವ ಕಲಾವಿದನಿಗೆ ಆಗಲಿ ಅದು ಪಟ್ಲನಿಗೆ ಎಂಬುದಾಗಿ ಅಲ್ಲ ಯಾವುದೇ ಕಲಾವಿದ ಯಾವ ರಂಗ ಕಲಾವಿದನಿಗೆ ಆಗಲಿ ಒಂದು ವೇದಿಕೆಯಲ್ಲಿ ಒಂದು ಅಪಮಾನ ಅಂತ ಹೇಳಿದರೆ ಅದು ಯಾರೇ ಮಾಡಲಿ ಅದು ಏನು ಹೇಳಿ ಅದು ಏನು ಅದಕ್ಕಿಂತ ಮೊದಲು ದಾರಿಗಳು ಎಷ್ಟೋ ಇತ್ತು ಆ ನಂತರವೂ ಎಷ್ಟೋ ದಾರಿಗಳಿತ್ತು ಸರ್ ಈಗ ಇರುವಂತಹ ಜನಗಳಲ್ಲಿ ಇರುವಂತಹ ಪ್ರಶ್ನೆಯೂ ಇದೆ ತಾವು ಹೇಳಿದಾಗ ಅದರ ಮೊದಲಿಗೆ ದಾರಿಗಳು ಸಾವಿರಾರು ಇತ್ತು ಅದರ ನಂತರದ ದಾರಿಗಳು ಇತ್ತು ಆದರೆ ರಂಗಸ್ಥಳಕ್ಕೆ ಏರಿದ ನಂತರ ಈ ಅಲ್ಲ ವಿದ್ಯಮಾನಗಳು ನಡೆದದ್ದು ಯಾಕೆ ಆ ತಪ್ಪುಗಳು ಯಾಕೆ ಪರ್ಟಿಕ್ಯುಲರ್ಲಿ ಆ ಟೈಮಲ್ಲೇ ಅಲ್ಲೇ ಅವರನ್ನ ಮೇಲೆ ಹತ್ತಿದ ಬಳಿಕ ಇಳಿಸಲಾಯಿತು ಅನ್ನೋ ಇದು ಉದ್ದೇಶಪೂರ್ವಕ ಪೂರ್ವಕ ಪೂರ್ವ ಪೂರ್ವಯೋಜಿತ ಕೃತ್ಯವೇ ಇದರಲ್ಲಿ ಎರಡು ಮಾತೇ ಇಲ್ಲ ಅವರು ಯಾವ ರೀತಿ ಅದನ್ನು ಬಿಂಬಿಸಲಿಕ್ಕೆ ಬಿಂಬಿಸಿಕೊಂಡು ಅವರ ತಪ್ಪುಗಳನ್ನು ಮರೆಮಾಚಲಿಕ್ಕೆ ಹೇಗೆ ಹೇಗೆ ಅವರದೊಂದು ಗ್ರೂಪೇ ಇದೆ ನನ್ನ ಮೇಲೆ ಕಟೀಲು ಕ್ಷೇತ್ರದ ಆ ಅದರಲ್ಲೂ ಹೇಳ್ತೇನೆ ನಾನು ನೋಡಿ ಅವರ ಹೆಸರು ಬರೆಯಲ್ಲ ಕಟೀಲು ಕ್ಷೇತ್ರದ ಅಭಿಮಾನಿಗಳು ಕಟೀಲು ಮೇಳದ ಸೇವಾಕರ್ತರು ಯಾಕೆ ಅವರ ನೇರ ಹೆಸರು ಬರೀಬೋದಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವಾಗ ಯಾಕೆ ಹಾಗೆ ಬರೀತಾರೆ ಈಗ ಮೊನ್ನೆ ಮೊನ್ನೆ ತಾನೇ ನಾನು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಟ್ಟಾಗ ದೇವಿ ದೇವಪ್ರಸಾದ್ ಶಿಟ್ಟ್ರ ಭಾವನೆಂಟನಿ ಬಂದು ಇಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾರೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಪಿಕೊಂಡು ಬರೆದು ಹೋಗಿದ್ದಾರೆ ಹೌದು ನಾನು ನಾನೇ ಬರೆದದಂತದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ದೇವಿ ಪ್ರಸಾದ್ ಶೆಟ್ಟಿ ಅವರ ಭಾವನೆ ಎಂಟನೆ ಅದರಲ್ಲೂ ಅದರಲ್ಲಿ ಆ ಲೇಖನದಲ್ಲಿ ಇರೋದು ಕಟೀಲು ಮೇಳದ ಸೇವಾಕರ್ತರು ಕಟೀಲು ಮೇಳದ ಕಟೀಲು ಕ್ಷೇತ್ರದ ಭಕ್ತರು ಯಾರು ಕ್ಷೇತ್ರವನ್ನು ಅಪಮಾನಿಸುವುದು ಯಾರು ಮೇಳವನ್ನು ದುರ್ಬಳಕೆ ಮಾಡ್ತಾ ಇರುವುದು ಇಂಥ ಲೇಖನಗಳನ್ನು ಬರೆದು ನಾ ಬಾ ನಾನಾ ನಾನು ಬರೆದ ಒಂದು ಲೇಖನ ತೋರಿಸಲಿ ಮೇಳದ ವಿರುದ್ಧ ಆಗಲಿ ದೇವಪ್ರಸಾದ ಶೆಟ್ಟಿಯವರ ವಿರುದ್ಧ ಆಗಲಿ ಅಥವಾ ಕ್ಷೇತ್ರದ ವಿರುದ್ಧ ಆಗಲಿ ಒಂದು ಲೇಖನ ತೋರಿಸಲಿ ನನ್ನ ಬರೆದದ್ದು ಯಾರು ಬರೆಯುವುದು ಇವರ ಭಾವನೆಂಟರೇ ಇವರ ಸಂಬಂಧಿಕರೇ ಎಂಬುದು ಸಾಕ್ಷಿ ಸಮೇತ ಸಿಕ್ಕಿದೆ ಕಟೀಲು ಮೇಳವನ್ನು ದುರ್ಬಳ ದುರ್ಬಳಕೆ ಮಾಡೋದು ಯಾರು ಕಟೀಲು ಕ್ಷೇತ್ರವನ್ನು ಯಾರು ದುರ್ಬಳಕೆ ಮಾಡ್ತಾ ಇದ್ದಾರೆ ನಾನಾ ನನ್ನ ತನಕ ಇವರ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಇವರು ಮಾಡಿದ ಪಾಳೆಗಾರಿಕೆಯನ್ನು ಪಾಳೆಗಾರಿಕೆ ಸಂಸ್ಕೃತಿಯ ಇಡೀ ಲೋಕಕ್ಕೆ ಅನಾವರಣೆಗೊಳ್ತದೆ ಎಂಬುದಕ್ಕಾಗಿ ಅದನ್ನು ಮರೆಮಾಚಲಿಕ್ಕೆ ಇಂತಹ ಎಲ್ಲ ತಾಣಗಳನ್ನು ಬಳಸ್ತಾ ಇದ್ದಾರೆ ಪಬ್ಲಿಕ್ಕಿಗೆ ಗೊತ್ತಾಗಿದೆ ಲೋಕಕ್ಕೆ ಗೊತ್ತಾಗಿದೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ನನ್ನಂಥ ಕಲಾವಿದರನ್ನು ಅಲ್ಲಿ ಅಲ್ಲಿ ಇಳಿಸಬೇಕಿದ್ರೆ ಬಾಕಿ ಕಲಾವಿದರ ಪರಿಸ್ಥಿತಿ ಏನಾಗಿರ್ಬೋದು ಹೇಳಿ ಯಾವ ರೀತಿ ಅವರು ನಡೆಸ್ಕೊಳ್ತಾ ಇರ್ಬೋದು ಇವರ ಅಳಿಯನ ದಬ್ಬಾಳಿಕೆ ಯಾವ ರೀತಿ ಇರ್ಬೋದು ನೀವು ಯೋಚನೆ ಮಾಡಿ ಯಾಕೆ ಮೊತ್ತ ಈ ಅದಕ್ಕಿಂತ ಮೊದಲು ಅಯ್ಯ ಅಳಿಯನ ಪ್ರಕ ಪ್ರವೇಶ ಯಕ್ಷಗಾನ ಮೇಳಕ್ಕೆ ಆಗುವುದಕ್ಕಿಂತ ಮೊದಲು ಯಾಕೆ ಇದೆಲ್ಲ ಇರಲಿಲ್ಲ ಯಾಕೆ ಇದೆಲ್ಲ ಇರಲಿಲ್ಲ ಕಲ್ಲಾಡಿ ವಿಠಲಶಿಟ್ಟರ ಕಾಲದಲ್ಲಿ ನಾವು ದೇವರಂತ ಪೂಜಿಸುವ ವ್ಯಕ್ತಿ ನಾನು ಈಗಲೂ ಆ ಆ ಮನೆತನದ ವಿಷಯ ನಾನು ಯಾವತ್ತೂ ಮಾತಾಡಿಲ್ಲ ನಾನು ಈಗಲೂ ಆ ಮನೆತನವನ್ನು ಪೂಜಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ನನಗೂ ಒಂದು ಆಶಯ ಕೊಟ್ಟಂತಹ ಮನೆತನ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಎಂಬ ಹೆಸರನ್ನು ಬಿಟ್ಟುಬಿಡಿ ಆ ಮನೆತನಕ್ಕೆ ಯಾಕೆ ಕಲ್ಲರ್ ಕಲ್ಲಡ್ ವಿಠಲ್ ನಾನು ಈಗಲೂ ಪೂಜಿಸ್ತೇನೆ ಈಗಲೂ ದೇವರಂತೆ ಪೂಜಿಸ್ತೇನೆ ಇವರು ಮಾಡಿದ ತಪ್ಪಿಗೆ ಆ ಮನೆತನಕ್ಕೆ ಯಾಕೆ ಒಬ್ಬ ಮಾಡಿದ ತಪ್ಪಿಗೆ ಆ ಮನೆತನಕ್ಕೆ ಯಾಕೆ ಆ ಕಳಂಕ ತರ್ತೀರಿ ಒಬ್ಬ ಮಾಡಿದ ತಪ್ಪಿಗೆ ಇಡೀ ಮನೆತನ ಕಾರಣವಾ ಇವರೆಲ್ಲ ಮನೆತನದವರಲ್ಲಿ ಎಲ್ಲ ಮನೆತನದಲ್ಲಿ ತುಂಬಾ ಜನ ಇದ್ದಾರೆ ಅವರೆಲ್ಲ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಂಡಿದ್ದಾರೆ ಅಥವಾ ಹೀಗೆಲ್ಲ ಮಾಡ್ತಾ ಇದ್ದಾರಾ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಮೇಳ ಸಿಕ್ಕುವ ಟೈಮಲ್ಲಿ ಇವರ ಮನೆತನದವರು ಎಲ್ಲರೂ ವಿರೋಧಿಗಳಾಗಿದ್ದರು ಪ್ರಸಾದ್ ಶೆಟ್ಟಿ ಅವರಿಗೆ ಯಾರೂ ಇರಲಿ ಬಳುವಳಿಯಾಗಿ ಬಂದದ್ದಲ್ಲ ಇದು ತಂದೆಯ ಟೈಮಲ್ಲಿ ಅವರ ಮೇಳಕ್ಕೆ ಬರ್ತಾ ಇದ್ದದ್ದು ಅವರ ಅಳಿಯ ಕಲ್ಲಾಡಿ ವಿಠಲ ಶೆಟ್ಟರ ಅಳಿಯ ಇದುವೇ ರಾಘವ ಚೌಟ್ರವರು ಮಗಳ ಗಂಡ ವಿಠಲ ಶೆಟ್ಟರ ಮಗಳ ಗಂಡ ಪ್ರಸಾದ್ ಶೆಟ್ಟಿ ಅವರಿಗೆ ಮೇಳ ಸಿಕ್ಕುವ ಟೈಮಲ್ಲಿ ಇವರ ಜೊತೆ ಯಾರೂ ಇರಲಿಲ್ಲ ಇವರ ಕುಟುಂಬದವರು ನಾನು ಒಬ್ಬ ಇದ್ದದ್ದು ದೇವಿಪ್ರಸಾದ್ ಯಾವ ಕಲಾವಿದನು ಇರಲಿಲ್ಲ ಯಾರೂ ಇರಲಿಲ್ಲ ನಾನು ಒಬ್ಬನೇ ಇದ್ದದ್ದು ಅವರು ಮಾನವಿಕವಾಗಿ ಕೂತು ಯೋಚನೆ ಮಾಡಲಿ ಏನೆಲ್ಲ ನಡೆದಿದೆ ಅಂತ ದೇವಿಪ್ರಸಾದ್ ಶೆಟ್ಟಿ ಅವರು ಈಗ ಅಳಿಯ ಬಂದ ನಂತರ ನನಗೆ ಸರ್ವಸ್ವೇ ಆಗಿದೆ ಎಂಬುದಾಗಿ ಗ್ರಹಿಸುವುದು ಬೇಡ ಏನಾಗಿದೆ ಅಂತ ಒಂದು ಒಂದು ಕ್ಷಣ ಕೂತು ಯೋಚಿಸಲಿ ಏನೆಲ್ಲ ನಡೆದಿದೆ ಏನೆಲ್ಲ ಆಗಿದೆ ಯಾರು ನನ್ನ ಜೊತೆ ಇದ್ದವರು ಯಾರು ನನ್ನ ನನ್ನನ್ನು ಬಾವಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟವರು ಯಾರು ನನ್ನನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟವರು ಈ ವಿಚಾರ ಯಾಕೆ ಇಷ್ಟು ದೊಡ್ಡದಾಯ್ತು ಅಂತ ಹೇಳಿದ್ರೆ ಪಟ್ಲರ್ ಅಂತಹ ಮೇರು ಕಲಾವಿದರಕ್ಕೆ ಈ ರೀತಿ ನಡೆಸಿಕೊಂಡ್ರಲ್ಲ ಸೊ ತಮ್ಮ ಮುಂದಿನ ನಡೆಯಲು ಹೋರಾಟ ಯಾವ ರೀತಿ ನೋಡಿ ಪಟ್ಲರ್ ಅಂತ ಮೇರು ಕಲಾವಿದರಿಗೆ ಈ ರೀತಿ ನಡೆಸಿಕೊಂಡ್ರು ಎಂಬ ವಿಷಯ ಅಲ್ಲ ಯಾವ ಕಲಾವಿದರಿಗೂ ನಡೆಸ್ಕೊಬೋದು ನಾನು ಮೇರು ಕಲಾವಿದ ಅಂತ ಕಟೀಲು ಮೇಳಕ್ಕಿಂತ ನಾನು ದೊಡ್ಡವಲ್ಲ ಕಟೀಲು ಕ್ಷೇತ್ರಕ್ಕಿಂತ ನಾನು ದೊಡ್ಡವಲ್ಲ ಮಾನ ಎಂಬುದು ಎಂಬುದಾಗಿ ಬರುವಾಗ ಅದು ಎಲ್ಲರೂ ಸಮಾನ ಅದು ಒಂದು ಸಣ್ಣ ಮಗು ಕೂಡ ಒಂದೇ ಸಾರ್ವಜನಿಕರ ಮುಂದೆ ದೊಡ್ಡವರು ಒಂದೇ ಸಣ್ಣವರು ಒಂದೇ ಅದರಲ್ಲಿ ಎರಡು ಬರೋದಿಲ್ಲ ಇದು ಸರಿಯಾ ಎಂಬ ಪ್ರಶ್ನೆ ಮಾತ್ರ ಬೇರೆ ಏನೂ ಇಲ್ಲ ಇದರಲ್ಲಿ ಗೌರವಪೂರ್ವಕವಾಗಿ ಅವರಿಗೆ ಆಗೋದಿಲ್ವಾ ನಿನ್ನ ನಿನ್ನ ಮೇಲೆ ಹೀಗೆ ನನಗೆ ನೋವಾಗಿದೆ ಅಥವಾ ಇಂಥ ಬೇಸರ ಇದೆ ನಿನ್ನ ಮೇಲೆ ನೀನು ಮೇಳಕ್ಕೆ ಬೇಡ ಹೇಗಾದರೂ ಒಂದು ಮಾಡಿ ಕಳಿಸ್ಬೋದಿತ್ತು ಅದು ಆಡಳಿತ ತೀರ್ಮಾನವ ಹೀಗೆ ಅವರಿಗೆ ಅಸಮಾಧಾನ ಇದೆ ನಿಮ್ಮ ಮೇಲೆ ಹಾಗಾಗಿ ನಿಮ್ಮನ್ನು ಈ ಸಲ ಮೇಳಕ್ಕೆ ತೆಗೊಳ್ಳುವ ದೃಷ್ಟಿಕೋನದಲ್ಲಿ ಇಲ್ಲ ಹಾಗೂ ಕಳಿಸ್ಬೋದಿತ್ತು ಈಗ ಎಲ್ಲ ಆದ ನಂತರ ಈ ರೀತಿಯ ಅಪಮಾನ ಮಾಡಿ ಈ ರೀತಿಯಲ್ಲಿ ಸಾರ್ವಜನಿಕರನ್ನು ಚೂ ಬಿಡುದು ಇದು ಒಳ್ಳೆಯ ಅಲ್ಲ ಯಕ್ಷಗಾನದ ಮಟ್ಟಿಗೆ ಯಾವ ರಂಗದ ಮಟ್ಟಿಗೆ ಇದು ಅಷ್ಟು ಒಳ್ಳೆಯ ಬೆಳವಣಿಗೆಯಲ್ಲ ನನ್ನೆರವಾಗ ಒಟ್ಟಾರೆಯಾಗಿ ಒಂದೊಂದು ಸತ್ಯ ಈ ಎಲ್ಲ ವಿಚಾರಗಳನ್ನು ಅಥವಾ ಅಲ್ಲಿ ನಡೆದಂತ ಎಲ್ಲ ಘಟನಾವಳಿಗಳು ಯಕ್ಷಗಾನ ರಸಿಕರನ್ನ ಕಲಾಭಿಮಾನಿಗಳಿಗೆ ಬಹಳ ನೋವುಂಟು ಮಾಡಿದ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಇಂಥದ್ದೊಂದಾಯ್ತಲ್ಲ ಅಥವಾ ಈ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ವಾತಾವರಣಗಳು ಇಂಥ ಒಂದು ಮೇಳದೊಳಗೆ ಕಟೀಲು ಮೇಳದೊಳಗೆ ನಿರ್ಮಾಣವಾಯ್ತಲ್ಲ ಅನ್ನುವಂಥದ್ದು ಬಹುಶಃ ಇಷ್ಟು ದಿನಗಳ ಕಾಲ ಒಳಗೆ ಇದ್ದದ್ದು ಈಗೆಲ್ಲವೂ ಬಹಿರಂಗವಾಗ್ತಾ ಇದೆಯೇನೋ ಅನ್ನುವಂಥ ಪ್ರಶ್ನೆ ಒಟ್ಟಾರೆಯಾಗಿ ಕಡೆಯದಾಗಿ ತಮ್ಮ ಅಭಿಮಾನಿಗಳಿಗೆ ಮತ್ತು ಸರ್ವ ಕಲಾಭಿಮಾನಿಗಳಿಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ವಿಚಾರದ ಕುರಿತಾಗಿ ನಾನು ಪ್ರತಿ ಕಡೆ ಕೂಡ ಹೇಳುವುದಷ್ಟೇ ಯಾವುದೇ ಸಮಾಜ ಇದಕ್ಕೆ ಕಾರಣ ಅಲ್ಲ ಒಬ್ಬ ವ್ಯಕ್ತಿ ಕಾರಣ ಹಾಗಾಗಿ ಕಟೀಲು ಕ್ಷೇತ್ರ ಕಟೀಲು ಮೇಳಕ್ಕೆ ಯಾವ ವಿಭಾಗದಲ್ಲಿ ಕೂಡ ತೊಂದರೆ ಆಗಬಾರದು ಅದಕ್ಕೆ ಆ ಕ್ಷೇತ್ರಕ್ಕೆ ಅಥವಾ ಆ ಮೇಳಕ್ಕೆ ತೊಂದರೆ ಆಗ್ತಿದ್ರೆ ಆ ಅಪಮಾನವನ್ನು ಸಹಿಸಲಿಕ್ಕೂ ನಾನು ಸಿದ್ಧನಿದ್ದೇನೆ ಆ ಅಪಮಾನವನ್ನು ಸ್ವೀಕರಿಸ್ಲಿಕ್ಕೂ ನಾನು ಸಿದ್ಧನಿದ್ದೇನೆ ಅದಕ್ಕಿಂತ ದೊಡ್ಡ ನನ್ನ ಅಪಮಾನ ಅಲ್ಲ ಅದು ನನ್ನ ವೈಯಕ್ತಿಕ ಅಭಿಮಾನ ಅಪಮಾನ ತೊಂದರೆ ಇಲ್ಲ ನಾನು ಸ್ವೀಕರಿಸ್ತೇನೆ ಅದ ಕಾರಣ ಒಬ್ಬ ವ್ಯಕ್ತಿ ತನ್ನ ಅಳಿಯನ ಈ ಪ್ರವೃತ್ತಿಯಿಂದ ಅವರ ಈ ಈ ನಡೆಯಿಂದಾಗಿ ಹೀಗೆಲ್ಲ ಮಾತುಗಳನ್ನು ಯಾರ ಮಾತುಗಳನ್ನು ಕೇಳದೆ ಈ ರೀತಿಯಾಗಿ ವರ್ತಿಸ್ತಾರೆ ಎಂಬುದಾಗಿದ್ದರೆ ಕಟೀಲಿನ ಭಕ್ತರು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಲಿ ಏನು ಅಂತೇಳಿ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳ ಕುರಿತಾಗಿ ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ನಮಗೆ ಸಮಯವನ್ನು ನೀಡಿದ್ದೀರಿ ನ್ಯೂಸ್ ಟು ಟ್ವೆಂಟಿ ಫೋರ್ ಒಟ್ಟಿಗೆ ಮಾತಾಡೋದಕ್ಕೆ ತಂಗೆ ನಮಸ್ಕಾರ ಇದು ಸತೀಶ್ ಶೆಟ್ಟಿ ಪಟ್ಲ ಅವರ ಮಾತುಗಳು ಒಟ್ಟಾರಾಗಿ ನಮ್ಮ ಉದ್ದೇಶ ಇಷ್ಟೇ ಯಕ್ಷಗಾನ ಉಳಿದಿ ಯಕ್ಷಗಾನವನ್ನ ಯಾರೆಲ್ಲ ಆರಾಧಿಸ್ತಾರೋ ಯಾರೆಲ್ಲ ಬೆಳಗಿಸ್ತಾರೋ ಯಾರೆಲ್ಲ ಅದನ್ನ ಆ ತಮ್ಮ ಬದುಕಾಗಿಸಿಕೊಳ್ತಾರೋ ಅವರೆಲ್ಲರ ಬದುಕು ಕೂಡ ಹಸನಾಗ್ಲಿ ಅನ್ನೋದೊಂದೇ ಆ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆದಷ್ಟು ಬೇಗ ಎಲ್ಲ ವಿಚಾರಗಳು ಕೂಡ ಸಾಲ್ವ್ ಆಗಿ ಒಂದು ಸುಖಾಂತ್ಯವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟು ಟ್ವೆಂಟಿ ಫೋರ್